ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ KCET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಿಮಗೆ ಗೊತ್ತಿರೋಕ್ಕೆ ಫಸ್ಟ್ ರೌಂಡ್ ರಿಸಲ್ಟ್ ಅಂದರೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಕೂಡ ಪೋಸ್ಟ್ಪೋನ್ ಆಯಿತು. ಎಲ್ಲ ವಿದ್ಯಾರ್ಥಿಗಳು ಕೂಡ ನಾರ್ಮಲ್ ಆಗಿ ಪೋಸ್ಟ್ಪೋನ್ ಆಯಿತು ಅಂದ್ಕೊಂಡಿದ್ದೀರಾ, ಬಟ್ ಅಲ್ಲಿ ಆಗಲ್ಲ. ಇಲ್ಲೊಂದು ಬಿಗ್ ಅಪ್ಡೇಟ್ ಬಂದಿದೆ. ಇಂಪಾರ್ಟೆಂಟ್ ಏನಂದರೆ, ನಿಮಗೆ ಬಂದ್ಬಿಟ್ಟು 27ನೇ ತಾರೀಕು 11 ಗಂಟೆ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಇಂಪಾರ್ಟೆಂಟ್ ಅಂದ್ಬಿಟ್ಟು ಇಂದು 2 ಇಂಜಿನಿಯರಿಂಗ್ ಕಾಲೇಜ್ಗಳ ಸೀಟ್ ಕೂಡ ರೆಡ್ಯೂಸ್ ಮಾಡಿದ್ದಾರೆ, ಮತ್ತು 1 ಇಂಜಿನಿಯರಿಂಗ್ ಕಾಲೇಜ್ ಕೂಡ ಫುಲ್ ಆಲ್ ಸೀಟ್ ಕೂಡ ರೆಡ್ಯೂಸ್ ಮಾಡಿದ್ದಾರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ, ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಪ್ಲೈ ಮಾಡಿರ್ಬೋದು, ಅವರು ಕೂಡ ಮತ್ತೆ ಆಪ್ಷನ್ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಕೊಂಡ್ಬಿಟ್ಟು ನಾಳೆ ಬೆಳಿಗ್ಗೆ 11 ಗಂಟೆ ಟೈಮ್ ಇರುತ್ತೆ. ಆ ಟೈಮ್ ಒಳಗೆ ನೀವು ಮಾಡ್ಕೊಳ್ಳಿ ಅಂತೇಳಿ ಅಫಿಷಿಯಲ್ಗೆ ಬಂದುಬಿಟ್ಟು KCET ಕಡೆಯಿಂದ ಕೂಡ ಬಂದಿದೆ ಚೇಂಜಸ್ ನಡೆದಿದೆ. ಯಾವ ಕಾಲೇಜ್ ಏನು ಎತ್ತ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ವಿಡಿಯೋ ಚಾನಲ್ ನೋಡಿ, ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಒಂದು ಲೈಕ್ನೇ ಮಾಡಿ. ಸೀಟ್ ಮ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ, ಮತ್ತು 1 ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಎಲ್ಲ ಸೀಟ್ಗಳನ್ನು ಹಿಂಪಡೆದುಕೊಂಡು ಸೀಟ್ ಮ್ಯಾಟ್ರಿಕ್ಸನ್ನು ನೀಡಿರುತ್ತದೆ. ಅಂದರೆ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಸೀಟ್ ಮ್ಯಾಟ್ರಿಕ್ಸನ್ನು ನೀಡಬೇಕಾದ್ರೆ ಎಲ್ಲ ಸೀಟನ್ನು ಕೂಡ ಹಿಂಪಡೆದಿರುತ್ತದೆ. ಅದಕ್ಕೋಸ್ಕರ ಆಡಳಿತ ಮಂಡಳಿಗಳು ಕೂಡ ಆದ್ಯತೆ ಪರಿಶೀಲಿತ ಇಂಜಿನಿಯರಿಂಗ್ ಸೀಟ್ಗಳನ್ನು ನೀಡಿ ಸದರಿ ಸೀಟ್ಗಳನ್ನು ಸೀಟು ಮ್ಯಾಟ್ರಿಕ್ಸನ್ನು ನೀಡಿರ್ತದೆ. ಅಂದರೆ ಅವರು ಇಷ್ಟೇ ಬಂದಂಗೆ ಸೀಟ್ಗಳನ್ನು ಕೊಟ್ಟಿರ್ತಾರೆ. ಅಂಥ ಕಾಲೇಜುಗಳಿಗೆ ಕರ್ನಾಟಕ ಸರ್ಕಾರದವರು ಬಿಸಿ ಮುಟ್ಟಿಸಿದ್ದಾರೆ. ಏನಂದರೆ, ಅವರು ಕೂಡ ಖಾಸಗಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಸರ್ಕಾರಕ್ಕೆ ಆದ್ಯಪಡಿಸಿರುವ ಆಡಳಿತ ಮಂಡಳಿ ಕಮೆಡ್ಕೆ KRMLSCP ಸೀಟುಗಳನ್ನು KA ಮುಖಾಂತರ ಭರ್ತಿ ಮಾಡುವ ಬಗ್ಗೆ, ಅಂದರೆ ನಾವು KA ಮೂಲಕ ಅಂದರೆ ಬಗ್ಗೆ ಭರ್ತಿ ಮಾಡ್ತೀವಿ ಅಂತೇಳಿ ಕೆಲವೊಂದು ಕಾಲೇಜುಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. 2021-22 ಸಾಲಿನ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಅದು ಮ್ಯಾಟ್ರಿಕ್ ಸಂಬಂಧಿಸಿದಂತೆ ಕೆಲವೊಂದು ಖಾಸಗಿ ಮತ್ತು ಅನುದಾನ ವೃತ್ತಿಪರ ಸಂಸ್ಥೆಗಳೇನು ಮಾಡಿದ್ದಾರೆ ಅಂದರೆ, ತಮ್ಮ ಸೀಟ್ಗಳನ್ನು ದಿಕ್ತಪ್ಸಂಗೆ ಮಾಡಿ ಏನಾದರೂ ಕೌನ್ಸಿಲಿಂಗ್ ಪ್ರಕರಣ ಮಾಡಿ ಆಮೇಲೆ ನಮ್ಮ ಮೀಸಲಾತಿ ಮತ್ತು ಪ್ರತಿ ಲಗ್ಗತ್ತಿಸದೆ ಮಾಡಿದ್ದಾರೆ. ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಹೋಗಿ ನಿಮ್ಮ ಆಪ್ಷನಿಟಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ ಇನ್ ಕೇಸ್ ನೀವು ಈ ಕಾಲೇಜ್ನ ಮಾಡಿದರೆ ಅಂತ. ನಿಮಗೆ ಬಂದುಬಿಟ್ಟು ಏನಂದರೆ, ಅವ್ರು ಏನು ಮಾಡಿರ್ತಾರೆ ಅಂದರೆ, ವೀಟುಗಳಿಂದ ಅಪ್ರೂವ್ ಆಗಿರುತ್ತೆ, ನೀವು ಸೀಟ್ ಅಲಾಟ್ಮೆಂಟ್ ಇರ್ತಾರೆ ಅಂತ. ಅವ್ರು ಏನು ಮಾಡಿರ್ತಾರೆ ಅಂದರೆ, ಕಡಿಮೆ ಕೊಟ್ಬಿಟ್ಟು ಇನ್ನು ಅರ್ಧ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಮ್ಯಾನೇಜ್ಮೆಂಟ್ ಸೀಟ್ಗಳು ಮಾಡ್ಕೊಂಡು ದುಡ್ಡು ಲೆಕ್ಕ ನೋಡಿರ್ತಾರೆ. ಮೇನ್ ಬಂದುಬಿಟ್ಟು ಕ್ಯಾಮ್ರಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾರ್ತ್ ಕ್ಯಾಂಪಸ್ ದೇವನಹಳ್ಳಿ ಬೆಂಗಳೂರು, ಅಲ್ಲಿ ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಮಾಡಿದ್ದಾರೆ. ಅಪ್ರೂವ್ಡ್ 90, ಅಪ್ರೂವ್ ಪರ್ VT ಬಂದುಬಿಟ್ಟು 30 ಮಾತ್ರ ಇರ್ತದೆ. ಅವರು ಮ್ಯಾಟ್ರಿಕ್ಸಲ್ಲಿ ಚೇಂಜಸ್ನ ಮಾಡಿರ್ತಾರೆ. ಇನ್ ಕೇಸ್ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ನೀವು ನೋಡಿ ಚೆಕಪ್ ಮಾಡಬೇಕಾಗುತ್ತೆ. ಅಂತಂದ್ಬಿಟ್ಟು ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೆಲಮಂಗಲ ಬೆಂಗಳೂರು, ಅವರು ಕೂಡ ಮಾಡಿರ್ತಾರೆ. ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಮಾಡಿದ್ದಾರೆ. ಅವರು ACET ಇಂದ ಅಪ್ರೂವ್ ಆಗಿದ್ದು 60, ಇಲ್ಲಿ ಕೊಟ್ಟಿರೋದು 30, 120 ಕಂಪ್ಯೂಟರ್ ಸೈನ್ಸ್ ಆಗಿರುತ್ತೆ, ಅಲ್ಲಿ ಕೊಟ್ಟಿರೋದು 90. ECಗೆ ಬಂದ್ಬಿಟ್ಟು 60 ಆಗಿರುತ್ತೆ, ಅವ್ರು ಕೊಟ್ಟಿರೋದು ಬಂದು 30. ಮೆಕ್ಯಾನಿಕಲ್ ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದ್ಬಿಟ್ಟು 90 ಆಗಿರ್ತದೆ, ಅವ್ರು ಕೊಟ್ಟಿರೋದು ಬಂದು 60. ಮತ್ತು ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡೆನೂರು, ಗೇಟ್ BS ತಿಪ್ಟೂರು ತಿಪ್ಟೂರು ನೋಡ್ಕೊಳ್ಳಿ ವಿದ್ಯಾರ್ಥಿಗಳು ಯಾರು ಅಪ್ಲೈ ಮಾಡಿರ್ತಾರೆ. ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ECE ಎರಡು ಸಪ್ರೇಟ್ ಬರ್ತದೆ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅವರು ಒಂದೇ ಒಂದು ಸೀಟ್ ಅಲಾಟ್ಮೆಂಟ್ ಕೂಡ ಅಪ್ರೂವ್ಡ್ ಇಂಟೇಕ್ ಆ್ಯಸ್ ಪರ್ VT ಕಡೆಯಿಂದ ಒಂದೇ ಕೂಡ ಅಪ್ರೂವ್ ಮಾಡಿಲ್ಲ. ಅವರು ACET ಅಪ್ರೂವ್ ಮಾಡಿದ ಸೀಟ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಹಿಂಗೆ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಈ ಮೂರು ಕಾಲೇಜುಗಳು ಯಾರು ಮಾಡಿದ್ದಾರೆ ಅವರು ಆಪ್ಷನ್ ನೋಡ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಸ್ವಲ್ಪ ಸೀಟ್ ಮ್ಯಾಟ್ರಿಕ್ಸ್ಗಳಲ್ಲಿ ತೊಂದು ಗೊಂದಲ ಮಾಡಿ ಸರ್ಕಾರ ಆದೇಶವನ್ನು ಅವರು ಪಾಲಿಸಿಲ್ಲ. ಅದಕ್ಕೋಸ್ಕರ VT ಅವ್ರು ಏನು ಮಾಡಿದ್ದಾರೆ, VT ಅಂತೀನಿ, KA ಅವ್ರು ಏನು ಮಾಡಿದ್ದಾರೆ ಅಂದರೆ, ನಿಮ್ಮ ಸೀಟ್ ಅಲಾಟ್ಮೆಂಟ್ ಚೇಂಜಸ್ನ ಮಾಡಿದ್ದಾರೆ. ಈ ಮೂರು ಕಾಲೇಜುಗಳು ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರೆ ಸ್ವಲ್ಪ ನೋಡ್ಕೊಂಡು ನೆಕ್ಸ್ಟು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ, ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಈ ಮೂರು ಕಾಲೇಜಲ್ಲಿ ಯಾವ ಮಾಡಿದ್ರೆ ವಿದ್ಯಾರ್ಥಿಗಳು ನೋಡ್ಕೊಂಡು ಮಾಡಬೇಕಾಗುತ್ತೆ ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.